ಿ ಎರಡು ಸಾವಿರದ ಇಪ್ಪತ್ತ್ಮೂರರ ಫಲಾಫಲಗಳನ್ನು ಹೋದಾಗ ಸಿಂಹರಾಶಿಯವರಿಗೆ ಈಗ ಶನಿಬಲ ಇತ್ತು ಮುಂದೆ ಶನಿಬಲ ಇರೋದಿಲ್ಲ ಯಾಕೆಂದರೆ ಶನಿ ಆರರಿಂದ ಏಳಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಮಕ್ಕ ನಕ್ಷತ್ರ ಪುಬ್ಬ ನಕ್ಷತ್ರ ಹಾಗೆ ಉತ್ತರ ನಕ್ಷತ್ರದವರಿಗೆ ಈ ರಾಶಿಯವರಿಗೆ ಈಗ ಗುರುಬಲ ಬರ್ತಾ ಇದೆ ಗುರು ಇಲ್ಲಿರ ತನಕ ಎಂಟನೇ ಮನೆಯಲ್ಲಿದ್ದ ಒಂಬತ್ತನೇ ಮನೆಗೆ ಹೋಗ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಏಪ್ರಿಲ್ ಮೇಲೆ ಸಾಕಷ್ಟು ಶುಭಗಳು ಕೂಡ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ವಿದೇಶ ಪ್ರಯಾಣ ಯೋಗ ಮನೆ ಕಟ್ಕೊಳ್ಳೋ ಯೋಗ ಆಸ್ತಿಯ ಚಿಂತೆ ಇತ್ಯರ್ಥ ಆಗ್ತಕ್ಕಂಥ ಸಾಧ್ಯತೆ ಅಲ್ಪ ಅನಾರೋಗ್ಯ ಕೂಡ ಈ ರಾಶಿಯವರಿಗೆ ಇದ್ದೇ ಇರುತ್ತೆ ಅದರ ಜೊತೆಗೆ ಪೂರ್ವಜರ ಆಸ್ತಿ ಕೂಡ ಇತ್ಯರ್ಥ ಆಗ್ತಕ್ಕಂಥದ್ದು ಶೇರ್ ಮಾರ್ಕೆಟ್ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು ಅದೇ ಹಾಗೆಯೇ ಭೂ ವ್ಯವಹಾರದಿಂದ ಲಾಭ ಆಗ್ತಕ್ಕಂಥ ಯೋಗ ಮನೆ ನಿರ್ಮಾಣಕ್ಕೆ ಒಳ್ಳೆಯದಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣ್ತಕ್ಕಂಥ ಯೋಗ ಕೂಡ ಈ ರಾಶಿಯವ್ರಿಗಿರುತ್ತೆ ಸರ್ಕಾರಿ ನೌಕರರಿಗೂ ಸಹ ಸ್ಥಾನ ಪಲ್ಲಟ ಬಡ್ತಿ ಸಿಗ್ತಕ್ಕಂಥದ್ದು ಅಥವಾ ಎಲ್ಲೋ ಬರಬೇಕಾಗಿರ್ತಕ್ಕಂಥ ಹಣ ಕೂಡ ಸಿಗ್ತಕ್ಕಂಥ ಯೋಗ ಏಪ್ರಿಲ್ ನಂತರ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ಸಿಂಹರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳು ಕೂಡ ಬರ್ತಕ್ಕಂಥದ್ದು ಕೂಡ ಇರುತ್ತೆ ದಾಯಾದಿ ಕಲಹ ಇತ್ಯರ್ಥ ಆಗುತ್ತೆ ಹಾಗೆ ವ್ಯಾಪಾರದಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಈ ರಾಶಿಯವ್ರಿಗೆ ಇರುತ್ತೆ ಇವರು ಸಾಕ್ಷಾತ್ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಭಗವಾನನ್ನು ಪ್ರತಿದಿನವೂ ಸಹ ಸೂರ್ಯ ನಮಸ್ಕಾರ ಮಾಡ್ಕೋಬೇಕು ನವಗ್ರಹ ಜಪ ಮಾಡ್ಕೋಬೇಕು ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುವೇ ಕೆತುವೆ ನಮಃ ಈ ಮಂತ್ರ ಹೇಳ್ಕೋಬೇಕು ಸಾಧ್ಯವಾದಷ್ಟು ಪೂರ್ವದ ದಿಕ್ಕಿನ ಪ್ರಯಾಣ ಈ ರಾಶಿಯವರಿಗೆ ವರ್ಷಪೂರ್ತಿ ಬಹಳಷ್ಟು ಶುಭ ಫಲಗಳು ಕೂಡ ಕೊಡುತ್ತೆ ಹಾಗೆಯೇ ಈ ರಾಶಿಯವರು ಸಾಧ್ಯವಾದಷ್ಟು ಹೃದಯಕ್ಕೆ ಸಂಬಂಧಿಸಿರು ತುಂಬ ಅತಿಯಾದ ಎಕ್ಸೈಟ್ಮೆಂಟ್ ಬೇಡ ಅಂತ ಹೇಳುತ್ತೆ ಆ ಎಕ್ಸೈಟ್ಮೆಂಟು ಅಥವಾ ಅನ್ನೆಸರಿ ಟೆನ್ಷನ್ ತೊಗೊಳಕ್ಕೆ ಹೋದಾಗ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಏರುಪೇರಾಗುತ್ತೆ ಕೆಂಪು ಬಣ್ಣವನ್ನು ಸಾಧ್ಯವಾದಷ್ಟು ಈ ವರ್ಷದಲ್ಲಿ ಉಪಯೋಗಿಸ್ಕೊಳ್ಳಿ ತಮ್ಮ ಅದೃಷ್ಟ ಸಂಖ್ಯೆಗಳು ಒಂದು ಮತ್ತು ಒಂಬತ್ತಾಗಿರುತ್ತೆ ತುಂಬನೇ ಒಳ್ಳೆಯದಾಗತ್ತೆ